ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂದ್ರೆ ಸುಜಲಾನ್ ಎನರ್ಜಿ ಇಂದ ಶ್ರೀ ತುಳಸಿ ತಂತಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024-25. ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತೆ, ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಮತ್ತು ಇದು ಅಪ್ಲೈ ಮಾಡೋ ಪ್ರೊಸೀಜರ್ ಏನು, ಎಲ್ಲ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಂದ್ರೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಈ ವಿಡಿಯೋ ಲೈಕ್ ಮಾಡಿ, ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ನಮಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ನಮಗೆ ಹೇಳಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಈಗ ಸ್ಕಾಲರ್ಶಿಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ನೋಡ್ಬೋದು ಈ ಸ್ಕಾಲರ್ಶಿಪ್ ಯಾರಿಗೆ ಅಪ್ಲೈ ಆಗುತ್ತಂದ್ರೆ ಕ್ಲಾಸ್ 9 ಓದ್ತಾ ಇರುವ ಗರ್ಲ್ಸ್ ಸ್ಟೂಡೆಂಟಿಗೆ ಮತ್ತು ಬಿಇ ಮತ್ತು ಬಿಟೆಕ್ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ ಮತ್ತು ಡಿಪ್ಲೊಮಾ ಓದ್ತಾ ಇರುವ ಸ್ಟೂಡೆಂಟ್ಸಿಗೆ. ಡಿಪ್ಲೊಮಾ ಫಸ್ಟ್ ಇಯರ್, ಬಿಇ ಫಸ್ಟ್ ಇಯರ್ ಮತ್ತು ಕ್ಲಾಸ್ 9 ಓದ್ತಾ ಇರೋ ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಬಿಇ ಬಿಟೆಕ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಬಾಯ್ಸ್ ಗರ್ಲ್ಸ್ ಬೋತ್ ಅಪ್ಲೈ ಮಾಡಬಹುದು. ಈಗ ಇದರಲ್ಲಿ ಕ್ಲಾಸ್ 9 ಸ್ಟೂಡೆಂಟ್ಸ್ಗೆ ಪರ್ ಇಯರ್ ಇವ್ರು ಕೊಡ್ತಾ ಇರೋದು 6,000 ರುಪೀಸ್, ಡಿಪ್ಲೊಮಾದವರಿಗೆ 60,000 ರುಪೀಸ್, ಇಂಜಿನಿಯರಿಂಗ್ದವರಿಗೆ ಇವರು ಪರ್ ಇಯರ್ 1,20,000 ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾರೆ. ಬನ್ನಿ ಈಗ ಒಂದೊಂದಾಗಿ ತಿಳ್ಕೊಳ್ಳುವ. ಮೊದಲನೇ ಸ್ಕಾಲರ್ಶಿಪ್ ಸ್ಕೂಲ್ ಸ್ಟೂಡೆಂಟ್ಸಿಗೆ, ಅದು ಯಾವುದಂದ್ರೆ ಶ್ರೀ ತುಳಸಿ ತಂತಿ ಶಕ್ತಿ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಕ್ಲಾಸ್ 9 ಗರ್ಲ್ಸ್ ಸ್ಟೂಡೆಂಟ್ಸ್. ಇದು ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ. ಇದರದು ಡೆಡ್ ಲೈನ್ 10 ಡಿಸೆಂಬರ್ 2024. ಇದರ ಒಳಗಡೆ ಈ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬೇಕು. ಇದು ಗರ್ಲ್ಸಿಗೆ ಮಾತ್ರ ಇದೆ, 9th ಸ್ಟ್ಯಾಂಡರ್ಡ್ ಓದ್ತಾ ಇರೋ ಸ್ಟೂಡೆಂಟ್ಸಿಗೆ. ಇದರಲ್ಲಿ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂದರೆ ಇಲ್ಲಿ ನಾವು ನೋಡ್ಬೋದು, ಗರ್ಲ್ಸ್ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಫ್ಯಾಮಿಲಿ ಇನ್ಕಮ್ ಬಂದ್ಬಿಟ್ಟು, ಫ್ಯಾಮಿಲಿ ಇನ್ಕಮ್ ಇದು ಲೆಸ್ ದ್ಯಾನ್ 6 ಲ್ಯಾಕ್ ಇರಬೇಕು ಮತ್ತು ಸ್ಟೂಡೆಂಟ್ಸ್ ಇವೆಲ್ಲ ಸ್ಟೇಟಲ್ಲಿ ಓದ್ತಿರಬೇಕು. ನಾವು ನೋಡ್ಬೋದು ಕರ್ನಾಟಕ ಸ್ಟೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಕ್ಲಾಸ್ 9 ಇರುವ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ ನಂತರ ಗರ್ಲ್ಸ್ ಸ್ಟೂಡೆಂಟ್ಸ್ ಅವರಿಗೆ ಪರ್ ಇಯರ್ 6,000 ರುಪೀಸ್ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು 10th ಕ್ಲಾಸಿಗೂ ಕಂಟಿನ್ಯೂ ಆಗುತ್ತೆ, ಬಟ್ ಅಪ್ಲೈ ಮಾಡಬೇಕಾಗಿರೋದು 9th ಕ್ಲಾಸಲ್ಲಿ ಅಪ್ಲೈ ಮಾಡಬೇಕು. ಐಡೆಂಟಿಟಿ ಪ್ರೂಫ್ ಏನೆಲ್ಲ ಬೇಕು ಅಂದರೆ ಇಲ್ಲಿ ಅಡ್ರೆಸ್ ಮತ್ತು ಐಡೆಂಟಿಟಿ ಪ್ರೂಫ್ ಸಲುವಾಗಿ ಆಧಾರ್ ಕಾರ್ಡ್ ಬೇಕು ಮತ್ತು ಇಲ್ಲಿ ಫೀ ರೆಸಿಪ್ಟ್, ಕರೆಂಟ್ ಅಡ್ಮಿಷನ್ ಫೀ ರೆಸಿಪ್ಟ್ ಕೂಡ ಬೇಕು, ಆರ್ ಅಡ್ಮಿಷನ್ ಲೆಟರ್ ಆರ್ ಬೋನಫೈಡ್ ಸರ್ಟಿಫಿಕೇಟ್ ಫ್ರಮ್ ಸ್ಕೂಲ್ ಮತ್ತು ಮಾರ್ಕ್ ಶೀಟ್, ಪ್ರೀವಿಯಸ್ ಕ್ಲಾಸದು ಮಾರ್ಕ್ ಶೀಟ್ ಬೇಕು, ಇನ್ಕಮ್ ಪ್ರೂಫ್ ಸಲುವಾಗಿ ಇವೆಲ್ಲ ಇಲ್ಲಿ ತೋರಿಸ್ತಾ ಇರೋ ಡಾಕ್ಯುಮೆಂಟ್ ಅಂದರೆ ತಹಸೀಲ್ದಾರ್ ಆಫೀಸ್ಲಿಂದ ಇಶ್ಯೂ ಮಾಡಿದ್ದು ಇನ್ಕಮ್ ಪ್ರೂಫ್ ಸರ್ಟಿಫಿಕೇಟ್ ಆರ್ ಗ್ರಾಮ ಪಂಚಾಯತ್ಲಿಂದ ತಗೊಂಡಿದ್ದು ಅದು, ಇಲ್ಲ ನೀವು ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಫಾರ್ಮ್ 16 ಕೂಡ ಪ್ರೊಡ್ಯೂಸ್ ಮಾಡಬಹುದು, ಆರ್ ಬಿ ಪಿ ಎಲ್ ಇದ್ರೆ ರೇಷನ್ ಕಾರ್ಡ್ ಕೂಡ ಪ್ರೊಡ್ಯೂಸ್ ಮಾಡಬಹುದು ಮತ್ತು ಬ್ಯಾಂಕ್ ಅಕೌಂಟ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇವೆಲ್ಲ ತೆಗೆದುಕೊಂಡು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಅಲ್ಲಿ ರಿಜಿಸ್ಟರ್ ಮಾಡಿ ಇದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ. ಇದು ಸ್ಕೂಲ್ ಸ್ಟೂಡೆಂಟ್ಸಿಗೆ ಆಯಿತು. ನೆಕ್ಸ್ಟ್ ಈಗ ಇನ್ನೊಂದು ಪ್ರೋಗ್ರಾಮ್ ಇದೆ, ಶ್ರೀ ತುಳಸಿ ತಂತಿ ಉಡಾನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಫಾರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್. ಅಂದರೆ ಯಾರು ಸ್ಟೂಡೆಂಟ್ಸ್ ಬಿಇ ಮತ್ತು ಬಿಟೆಕ್ ಓದ್ತಾ ಇದ್ದಾರೆ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್, ಅವರಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಪರ್ ಇಯರ್ ಇಲ್ಲಿ ನಾವು ನೋಡ್ಬೋದು ದೊಡ್ಡ ಅಮೌಂಟ್ ಇವರು ಕೊಡ್ತಾ ಇದ್ದಾರೆ. ಪರ್ ಇಯರ್ ಇವರು ಕೊಡ್ತಾ ಇರೋದು 1,20,000 ಪರ್ ಇಯರ್ ಸ್ಕಾಲರ್ಶಿಪ್ ಇವ್ರು ಕೊಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಡೆಡ್ ಲೈನ್ 10 ಡಿಸೆಂಬರ್ ಇದೆ. ಇದರಲ್ಲಿ ಬಿಇ ಮತ್ತು ಬಿಟೆಕ್ ಓದ್ತಾ ಇರುವ ಸ್ಟೂಡೆಂಟ್ಸ್ ಪ್ರೀವಿಯಸ್ ಇಯರ್ಸ್ ಅಂದರೆ ಕ್ಲಾಸ್ 10 ಮತ್ತು ಕ್ಲಾಸ್ 12 ಅಲ್ಲಿ ಇವರು 50% ಮೋರ್ ದ್ಯಾನ್ 50% ಮಾಡಿರಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಲ್ಯಾಕ್ ಇರಬೇಕು. ಮತ್ತು ಇಲ್ಲಿ ಇಂಥ ಇಷ್ಟೆಲ್ಲ ರಾಜ್ಯದವ್ರು ಕೊಟ್ಟಿದ್ದಾರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಸ್ಟೂಡೆಂಟ್ಸಿಗೆ ಅಪ್ಲೈ ಆಗುತ್ತೆ. ಮತ್ತು ಈಗ ಹೇಳ್ದಂಗೆ ನಾನು ಆಲ್ರೆಡಿ ಡಾಕ್ಯುಮೆಂಟ್ಸ್ ಇವೆಲ್ಲ ಐಡೆಂಟಿಟಿ ಪ್ರೂಫಿಗೆ ಆಧಾರ್ ಕಾರ್ಡ್, ಅಡ್ಮಿಷನ್ ಪ್ರೂಫಿಗೆ ಫೀ ರೆಸಿಪ್ಟ್, ಅಡ್ಮಿಷನ್ ಲೆಟರ್ ಮತ್ತು ಕ್ಲಾಸ್ 12 ಮಾರ್ಕ್ ಶೀಟ್ ಮತ್ತು ಇನ್ಕಮ್ ಪ್ರೂಫಿಗೆ ಇವೆಲ್ಲ ಡಾಕ್ಯುಮೆಂಟ್ರಲ್ಲಿ ಒಂದು ಡಾಕ್ಯುಮೆಂಟ್ ಮತ್ತು ಬಿ ಪಿ ಎಲ್ ಇದೆ, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಡಿಟೇಲ್, ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಡೌನ್ಲೋಡ್ ಮಾಡಿ ತಾವು ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬೇಕಾಗತ್ತೆ. ಇದು ಆಯಿತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಕೊನೆಯದಾಗಿ ಇಲ್ಲಿ ನಾವು ನೋಡ್ಬೋದು ಡಿಪ್ಲೊಮಾ ಸ್ಟೂಡೆಂಟ್ಗೂ ಕೂಡ ಇಲ್ಲಿ ಆಫರ್ ಇದೆ. ಅಂದರೆ ಯಾರೆಲ್ಲ ಡಿಪ್ಲೊಮಾ ಓದ್ತಾ ಇದ್ದಾರೆ ಅವರು ಕೂಡ ಈ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಬಹುದು. ಇಲ್ಲಿ ನಾವು ನೋಡ್ಬೋದು ಸ್ಕಾಲರ್ಶಿಪ್ ಫಾರ್, ದಿಸ್ ಇಸ್ ಫಾರ್ ಡಿಪ್ಲೊಮಾ ಬೋತ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅವರಿಗೆ ಡೆಡ್ ಲೈನ್ ಬಂದ್ಬಿಟ್ಟು 10th ಡಿಸೆಂಬರ್. ಬೆನಿಫಿಟ್ ನೋಡಿ, ಇಲ್ಲೇ ಪರ್ ಇಯರ್ 60,000 ರುಪೀಸ್ ಸ್ಕಾಲರ್ಶಿಪ್ ಇವರು ಕೊಡ್ತಾ ಇದ್ದಾರೆ.
ಇದಕ್ಕೂ ಕೂಡ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ ಫಸ್ಟ್ ಇಯರ್ ಡಿಪ್ಲೊಮಾದಲ್ಲಿ ಓದ್ತಿರಬೇಕು ಮತ್ತು 50% 10th ಅವ್ರ ಸ್ಕೋರ್ ಸ್ಕೋರ್ ಮಾಡಿರಬೇಕು ಯಾಕಂದರೆ 10th ಮೇಲೆ ಡಿಪ್ಲೊಮಾ ಮಾಡ್ತಿರ್ತೀರಿ 50% ಡಿಪ್ಲೊಮಾ ಸ್ಕೋರ್ ಮಾಡಿರಬೇಕು ಸಾರಿ SSLCಯಲ್ಲಿ ಸ್ಕೋರ್ ಮಾಡಿರಬೇಕು ಮತ್ತು ಫ್ಯಾಮಿಲಿ ಇನ್ಕಮ್ ಲೆಸ್ ದ್ಯಾನ್ ಈಕ್ವಲ್ ಟು 6 lakh ಇರಬೇಕು ಮತ್ತು ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಅಗೇನ್ ಐಡೆಂಟಿಟಿ ಪ್ರೂಫ್ ಅಡ್ರೆಸ್ಸಿಗೆ ಆಧಾರ್ ಕಾರ್ಡ್ ಅಡ್ಮಿಷನ್ ಪ್ರೂಫಿಗೆ ಫೀ ರೆಸಿಪ್ಟ್ ಅಡ್ಮಿಷನ್ ಲೆಟರ್ ಇನ್ಸ್ಟಿಟ್ಯೂಷನ್ ಐಡೆಂಟಿಟಿ ಕಾರ್ಡ್ ಆರ್ ಬೋನಫೈಡ್ ಸರ್ಟಿಫಿಕೇಟ್ ಫ್ರಮ್ ಕಾಲೇಜ್ ಮತ್ತು ಪ್ರೀವಿಯಸ್ ಇಯರ್ ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಮತ್ತು ಫ್ಯಾಮಿಲಿ ಇನ್ಕಮಿಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಇನ್ಕಮ್ ಪ್ರೂಫ್ ಫ್ರಮ್ ಗ್ರಾಮ ಪಂಚಾಯತಿ ಇನ್ಕಮ್ ಪ್ರೂಫ್ ಫ್ರಮ್ ತಹಸೀಲ್ದಾರ್ ಅದೇ ರೀತಿ ಲಾಸ್ಟ್ ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಲಾಸ್ಟ್ 3 ಸ್ಯಾಲ್ರಿ ಸ್ಲಿಪ್ ಫಾರ್ಮ್ ಆರ್ ITR ಫಾರ್ಮ್ 16 BPL ಇದ್ರೆ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಡಿಟೇಲ್ ಪೇರೆಂಟ್ಸದ್ದು ಸ್ಟೂಡೆಂಟದ್ದು ಅವ್ರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಇವೆಲ್ಲ ತೆಗೆದುಕೊಂಡು ನೀವು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಪ್ಲೈ ಮಾಡಲಿಕ್ಕೆ ಜಸ್ಟ್ ನೀವು ಅಪ್ಲೈ ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಅದು ಸುಜಲಾನ್ ಎನರ್ಜಿ ಸ್ಕಾಲರ್ಶಿಪ್ ಫಾರ್ಮಿಗೆ ರೀಡೈರೆಕ್ಟ್ ಆಗುತ್ತೆ ರೀಡೈರೆಕ್ಟ್ ಆಗಿದ ನಂತರ ಇಲ್ಲೇ ಸ್ಟಾರ್ಟ್ ಅಪ್ಲಿಕೇಶನ್ ಅಂದ ತಕ್ಷಣ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡಿಪ್ಲೊಮಾ ಓದ್ತಾ ಇದ್ದೀನಿ ಪರ್ಸೆಂಟೇಜ್ ಮೋರ್ ದ್ಯಾನ್ 50 ಇದೆ ಸ್ಟೇಟ್ ಕರ್ನಾಟಕದಿದೆ ಮತ್ತು ಲೆಸ್ ದ್ಯಾನ್ 6 lakh ಇನ್ಕಮ್ ಇದೆ ಚೆಕ್ ಎಲಿಜಿಬಿಲಿಟಿ ಅಂತ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲ ನೋಡ್ಬೋದು ಸ್ಕಾಲರ್ಶಿಪ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ ತಾವೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ಸೋಷಿಯೋ ಎಕನಾಮಿಕ್ ಕಂಡೀಷನ್ ಮತ್ತು ಪರ್ಸೆಂಟೇಜ್ ಮೇಲೆ ನಿಮ್ಮ ಸ್ಕಾಲರ್ಶಿಪ್ಪನ್ನು ಅಲಾಟ್ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಎಲ್ಲರೂ ಈ ಬೆನಿಫಿಟ್ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು